ಹಾಯ್, ನಮಸ್ತೆ ಎಲ್ಲರಿಗೂ, ಸ್ವಾಗತ ಮತ್ತೆ ನಮ್ಮ ಚಾನಲ್ಗೆ. ಸೊ ನಾನಿವತ್ತು ಸ್ಪೆಷಲಾಗಿ ಅಲಸಂದೆ ವಡೆ ಹೇಗೆ ಮಾಡೋಣ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಉದ್ದಿನ ವಡೆ ಹೇಗೆ ಮಾಡ್ತಿರೋ ಅದೇ ಥರ ತುಂಬ ಟೇಸ್ಟಿಯಾಗಿರುತ್ತೆ. ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಒಂದು 4 ಕವರು ಈ ಅಲಸಂದಿನ ನೆನೆಸಿಟ್ಟಿದ್ದೆ. ಇದನ್ನು ಇವಾಗ ಮಿಕ್ಸರ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಿದ್ದೀನಿ. ಸೊ ನೋಡಿ, ಇಲ್ಲಿ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ಇವಾಗ 1 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿನ ನಾನು ಇದನ್ನು ಚೆನ್ನಾಗಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಗ್ರೇಟ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಾಯಲ್ಲಿ ಸಿಗ್ತಾ ಇದ್ರೆ. ಹಾಗೆ ಗರಂ ಮಸಾಲ 1 ಟೀಸ್ಪೂನ್ ಸಾರಿ. ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಿದ್ದೀನಿ, 1 4-5 ಹಸಿಮೆಣಸಿನ್ಕಾಯಿ. ಹಾಗೆ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಈ ಅಲಸಂದೆಯಿಂದ ತುಂಬ ಕ್ರಿಸ್ಪಿಯಾಗಿ ಬರ್ತವೆ ವಡೆ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಸೇರಿಸಿದ್ರೆ ಮೀಡಿಯಮ್ ಆಗಿ ತುಂಬ ಚೆನ್ನಾಗಿ ಬರ್ತವೆ. ಇವಾಗ ಎಣ್ಣೆಕಾಯಿ ಇಟ್ಟು ಈ ಇನ್ನೇನು ಮಾಡ್ಕೊಳ್ತೀವಿ ಅನ್ನೋವಾಗ 1 ಟೀ ಸ್ಪೂನಷ್ಟು ಸೋಡಾನ ಸೇರಿಸಿ ಈ ಹಿಟ್ಟಿಗೆ ಈ ಥರ ವಡೆ ಥರ ತಟ್ಟಿ ಕೈಯಿಂದ ಒಂದೊಂದಾಗೆ ಎಣ್ಣೆನಲ್ಲಿ ಬಿಟ್ಕೊಳ್ತಾ ಹೋಗ್ತೀನಿ. ಸೊ ನೋಡಿ, ಇಲ್ಲಿ ತುಂಬ ಟೇಸ್ಟಿಯಾಗಿರ್ತದೆ ಇದು ಅಲಸಂದೆ ವಡೆ. ನೀವು ಬೇಕಿದ್ರೆ ಮನೆಯಲ್ಲಿ ಖಂಡಿತ ಮಾಡಿಕೊಂಡು ಟ್ರೈ ಮಾಡಿ. ಸೊ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೈ ಆಗಲಿಕ್ಕೆ, ಗೋಲ್ಡನ್ ಬ್ರೌನ್ ಆಗಿ ಹೋಗೋವರೆಗೂ, ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದನ್ನು ತೆಗೆದು ಸರ್ವ್ ಮಾಡ್ಕೊಳ್ಬೋದು. ಇದ್ರ ಜೊತೆ ಕಾಯಿ ಚಟ್ನಿ ಅಥವಾ ಪುದೀನ ಚಟ್ನಿ ಎರಡು ಕೂಡ ಸೂಟ್ ಆಗುತ್ತೆ, ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಹಾಗೆ ಕೂಡ ತಿನ್ಬೋದು. ಸೊ ನೋಡಿ, ಇವಾಗ ಅಲಸಂದೆ ವಡೆ ರೆಡಿಯಾಗಿದೆ. ಇದನ್ನು ನಾನು ತೆಗೆದು ಸರ್ವ್ ಮಾಡ್ಕೊಳ್ತಿದ್ದೀನಿ. ಸೊ ಹೇಗನ್ನಿಸ್ತು ಇವತ್ತಿನ ಈ ಅಲಸಂದೆ ವಡೆಯ ರೆಸಿಪಿ? ಇದು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಷ್ಟೋ ಜನ ವೀಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾತ್ರ ಆಗ್ತಿಲ್ಲ. ಹಾಗೆ ಲೈಕ್ ಕೂಡ, ಲೈಕ್ ಬಟನ್ ಕೂಡ ಒತ್ತಿಲ್ಲ. ಸೊ ದಯವಿಟ್ಟು ಹಾಗೆ ಮಾಡಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.